Hello students, Karnataka Praudashikshana Pariksha Mandaliyavaru Siddhapadisiruva 2021-22 Salina Ganita Madari Prashne Patrike 1 Video Bhaga 2 Kke Swagata Vidyarthigale Now E Video Bhaga 2 Ralli 1 Ankada Prashnegala Kuritu Adhyayana Madona Vidyarthigale 1 Ankada Prashnegalu Ee Reetiyagiruttave Ee Kelaginavugalannu Uttarisi Illi Ottu Prashnegala Sankhye 8 ಪ್ರತಿ ಪ್ರಶ್ನೆಗೆ ಒಂದು ಅಂಕ ಅಂದ್ರೆ ಒಟ್ಟು 8 ಅಂಕಗಳ ಒಂದು ಪ್ರಶ್ನೆ ಇದಾಗಿರುತ್ತದೆ ಈ ಒಂದು ಅಂಕದ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಏನಿದೆ ನೋಡಿ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತವು 20 ಮತ್ತು ಮೊದಲ 3 ಪದಗಳ ಮೊತ್ತವು 12 ಆಗಿದೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ ಎಂದು ಕೇಳಿದ್ದಾನೆ ಪರಿಹಾರ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಮತ್ತು ಏನು ಕೇಳಿದ್ದಾನೆ ಅನ್ನುವುದನ್ನ ನಾವು ಸಂಕೇತದಲ್ಲಿ ಬರೆಯೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತವು 20 ಇದನ್ನು ಸಂಕೇತದಲ್ಲಿ S4 20 S4 ಅಂದರೆ ಮೊದಲ 4 ಪದಗಳ ಮೊತ್ತ ಅದು 20 ಆಗಿದೆ ಅದೇ ರೀತಿ ಮುಂದೆ ಏನು ಕೊಟ್ಟಿದ್ದಾನೆ ನೋಡಿ ಮೊದಲ 3 ಪದಗಳ ಮೊತ್ತವು 12 ಆಗಿದೆ ಇದನ್ನು ಸಂಕೇತದಲ್ಲಿ S3 12 ಎಂದು ಬರೆಯಬೇಕು S3 ಅಂದ್ರೆ ಮೊದಲ 3 ಪದಗಳ ಮೊತ್ತ ಅದು 12 ಆಗಿದೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ 4ನೇ ಪದ ಇದನ ಸಂಕೇತದಲ್ಲಿ A4 ಇದನ್ನ ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಕ್ವೆಶ್ಚನ್ ಮಾರ್ಕ್ ವಿದ್ಯಾರ್ಥಿಗಳೇ ಇದನ್ನ ತಿಳಿಯಿರಿ AN SN SN 1 ಅಂದರೆ ಒಂದು ಸಮಾಂತರ ಶ್ರೇಣಿಯ N ಪದಗಳವರೆಗಿನ ಮೊತ್ತದಲ್ಲಿ ಅದರ ಹಿಂದಿನ ಪದಗಳ ಮೊತ್ತವನ್ನು ಕಳೆದಾಗ ಆ ಶ್ರೇಣಿಯ ಕೊನೆಯ ಪದ ದೊರೆಯುತ್ತದೆ ಇಲ್ಲಿ 4 ಪದಗಳ ಮೊತ್ತದಲ್ಲಿ 3 ಪದಗಳ ಮೊತ್ತ ಕಳೆದಾಗ 4ನೇ ಪದ ದೊರೆಯುತ್ತದೆ ಹೀಗಾಗಿ A4 S4 S3 ಅಂದ್ರೆ ಇಲ್ಲಿ 4 ಪದಗಳ ಮೊತ್ತದಲ್ಲಿ 3 ಪದಗಳ ಮೊತ್ತ ಕಳೆದಾಗ ನಮಗೆ 4ನೇ ಪದ ದೊರೆಯುತ್ತದೆ ಇಲ್ಲಿ ಬೆಲೆ ಹಾಕೋಣ ವಿದ್ಯಾರ್ಥಿಗಳೇ S4 ಅಂದ್ರೆ 20 ಅಂದ್ರೆ ಬೆಲೆ S4 ನ ಬೆಲೆ 20 ಮೈನಸ್ S3 ಎಷ್ಟಿದೆ 12 ಈಗ 20 ರಲ್ಲಿ 12 ಅನ್ನು ಕಳೆಯೋಣ 8 ಬರುತ್ತದೆ ಅಂದ್ರೆ ಈ ಒಂದು ಸಮಾಂತರ ಶ್ರೇಣಿಯ 4ನೇ ಪದ 8 ಆಗಿದೆ ಈಗ ಪ್ರಶ್ನೆ ಸಂಖ್ಯೆ 10 ಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ 10 ರಲ್ಲಿ ಏನು ಕೇಳಿದ್ದಾನೆ ನೋಡಿ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರ ಹೊಂದಿರುತ್ತವೆ ಎಂದು ಬರೆಯಿರಿ ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ನೋಡಿ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರ ಜೋಡಿಯಾಗಿದ್ದರೆ ಅವು ಅನನ್ಯ ಅಥವಾ ಅಪರಿಮಿತ ಪರಿಹಾರ ಹೊಂದಿರುತ್ತವೆ ಅವು ಅಸ್ಥಿರ ಜೋಡಿಯಾಗಿದ್ದರೆ ಅವುಗಳಿಗೆ ಯಾವುದೇ ಪರಿಹಾರ ಇರುವುದಿಲ್ಲ ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರ ಹೊಂದಿರುತ್ತವೆ ಎಂದು ಬರೆಯಿರಿ ಅಂತ ಹೇಳಿದ್ದಾನೆ ಇಲ್ಲಿ ಅಸ್ಥಿರ ಜೋಡಿಯಾಗಿದ್ದರೆ ಅವುಗಳಿಗೆ ಯಾವುದೇ ಪರಿಹಾರ ಇರುವುದಿಲ್ಲ ಹೀಗಾಗಿ ಉತ್ತರ 0 ಪರಿಹಾರ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ 11 ಏನು ಕೇಳಿದ್ದಾನೆ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ರ ಬೆಲೆಯನ್ನು ಕಂಡುಹಿಡಿಯಿರಿ ಪರಿಹಾರ ವಿದ್ಯಾರ್ಥಿಗಳೇ ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಒಂದು ಗುಂಪನ್ನು ಮಾಡೋಣ ಈ ರೀತಿಯಾಗಿ ಪ್ಲಸ್ 1 ವಿದ್ಯಾರ್ಥಿಗಳೇ ನೀವು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ ಬೆಲೆ ಎಷ್ಟಿದೆ 1 ಇದೆ ಹೀಗಾಗಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದರ ಬೆಲೆ 1 ಪ್ಲಸ್ 1 ಆಗಿರೋಣ ಇಲ್ಲಿ 1 ಪ್ಲಸ್ 1 ಅಂದ್ರೆ 1ಕ್ಕೆ 1 ಕೂಡಿದಾಗ 2 ಆಗುತ್ತದೆ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ರ ಬೆಲೆ 2 ಆಗಿದೆ ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 12 ಕ್ಕೆ ಹೋಗೋಣ ಪ್ರಶ್ನೆಯಲ್ಲಿ ಏನು ಕೇಳಿದ ನೋಡಿ AX1Y1 ಮತ್ತು BX2Y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ M1 ಅನುಪಾತ M2 ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳು ಇದು ಅತ್ಯಂತ ಸರಳವಾಗಿರತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಪಿ ಬಿಂದು ನಿರ್ದೇಶಾಂಕಗಳು X, Y ಈಕ್ವಲ್ ಟು M1X2 ಪ್ಲಸ್ M2X1 ಬೈ M1 ಪ್ಲಸ್ M2 M1Y2 ಪ್ಲಸ್ M2Y1 ಬೈ M1 ಪ್ಲಸ್ M2 ವಿದ್ಯಾರ್ಥಿಗಳು ಇದನ್ನ ಭಾಗ ಪ್ರಮಾಣ ಸೂತ್ರ ಎನ್ನುವರು ಇದು ಅತ್ಯಂತ ಸರಳವಾದ ಮತ್ತು ನೇರವಾದ ಪ್ರಶ್ನೆಯಾಗಿದೆ ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 13 ಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ 13 ರಲ್ಲಿ ಏನಿದೆ ನೋಡಿ
ಪೈಥಾಗೋರಸ್ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಪೈಥಾಗೋರಸ್ನ ಪ್ರಮೇಯ ಹೇಳಿಕೆ ಏನಿದೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಷ್ಟು ಬರೆದರೆ ಸಾಕು ವಿದ್ಯಾರ್ಥಿಗಳೇ, ಒಂದು ಅಂಕ ದೊರೆಯುತ್ತದೆ. ಈಗ ಮುಂದಿನ ಪ್ರಶ್ನೆ 14. ಚಿತ್ರದಲ್ಲಿ ಕೋನ AOB ಈಕ್ವಲ್ ಟು 90 ಡಿಗ್ರಿ ಆದಾಗ ಓ ಕೇಂದ್ರವಿರುವ ವೃತ್ತದಲ್ಲಿನ ಕಂಸ AB ಯ ಉದ್ದವನ್ನು ಕಂಡಿರಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಬಹುದು, ಈ ಒಂದು ಚಿತ್ರದಲ್ಲಿ ಕೋನ AOB 90 ಡಿಗ್ರಿ ಆಗಿದೆ. ಇಲ್ಲಿ ಇದರ ತ್ರಿಜ್ಯ OA ಅದು 7 ಸೆಂಟಿಮೀಟರ್ ಆಗಿದೆ. ವೃತ್ತದಲ್ಲಿನ ಕಂಸ AB ಯ ಉದ್ದವನ್ನು ಕಂಡಿಡಿಯಿರಿ ಎಂದು ಕೇಳಿದ್ದಾನೆ. ಇಲ್ಲಿ ವೃತ್ತ ಕಂಸ AB ಯ ಉದ್ದವನ್ನ ಕಂಡಿಡಿಬೇಕಾಗಿದೆ. ಸೂತ್ರ ಇದೆ, ವೃತ್ತ ಕಂಸ AB ಈಕ್ವಲ್ ಟು θ/360 ಇಂಟು 2πr. ಈ ಒಂದು ಸೂತ್ರದ ಸಹಾಯದಿಂದ ಈ ಒಂದು ವೃತ್ತ ಕಂಸ ಈ ವೃತ್ತದಲ್ಲಿ ಕಂಸ AB ಯ ಉದ್ದವನ್ನ ನಾವು ಕಂಡಿಡಿಯಬಹುದು. ಈಕ್ವಲ್ ಟು θ ಅಂದ್ರೆ 90, θ ನೋಡಿಲಿ θ ಅಂದ್ರೆ 90, 90/360 ಇಂಟು ಇಲ್ಲಿ ಎರಡು ಹಾಗೆ ಇಡೋಣ, ಪೈ ಪೈ ಇದು ಸ್ಥಿರ ಬೆಲೆ ಆಗಿದೆ, ಇದರ ಬೆಲೆ 22/7 ಇಂಟು ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ ನೋಡಲಿ, 7 ಇದೆ. ಈಕ್ವಲ್ ಟು ಇದು 90 ಅಂದ್ಲೆ 90/94 360 ಆಗುತ್ತೆ. ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. ಈಗ ಮುಂದಿನ ಹಂತ ಗಮನಿಸಿ ವಿದ್ಯಾರ್ಥಿಗಳು, 22 ಗುಣಿಸಿದಾಗ 44 ಆಗುತ್ತೆ, 44/4. ಈಗ 44 4ರಿಂದ ಭಾಗಿಸಿದಾಗ 11 ಬರುತ್ತದೆ. ಈ ವೃತ್ತ ಕಂಸ AB ಯ ಉದ್ದ 11 ಸೆಂಟಿಮೀಟರ್ ಆಗಿದೆ. ವಿದ್ಯಾರ್ಥಿಗಳು ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋಣ. ಏನಿದೆ ನೋಡಿ, ಶಂಕುವಿನ ಘನಫಲವನ್ನು ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾನೆ. ಶಂಕುವಿನ ಘನಫಲ ಕಂಡಿಡಿಯುವ ಸೂತ್ರ 1/3πr² ಇಂಟು ಹೆಚ್ ಆಗಿದೆ. ವಿದ್ಯಾರ್ಥಿಗಳೇ, ಈಗ ಈ ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದು ಕೊನೆಯ ಪ್ರಶ್ನೆ, ಅದು 16ನೇ ಪ್ರಶ್ನೆಯಾಗಿರುತ್ತದೆ. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯಿರಿ ಅಂತ ಹೇಳಿದ್ದಾನೆ. ವಿದ್ಯಾರ್ಥಿಗಳೇ, ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿಯುವ ಸೂತ್ರ ನಿಮಗೆ ಗೊತ್ತಿದೆ, 4πr². ವಿದ್ಯಾರ್ಥಿಗಳು ಈ ಒಂದು ಸೂತ್ರದಲ್ಲಿ ನಾವು ಬೆಲೆಯನ್ನು ಹಾಕಿದಾಗ ನಮಗೆ ಗೋಳದ ಮೇಲ್ಮೈ ವಿಸ್ತೀರ್ಣ ದೊರೆಯುತ್ತದೆ. 4 ಹಾಗೆ ಇಡೋಣ, ಇಲ್ಲಿ ಪೈ ಅಂದ್ರೆ 22/7 ಇಂಟು r² ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ, 7 ಸೆಂಟಿಮೀಟರ್. r² ಅಂದ್ರೆ 7² ಅದನ್ನ 7 × 7 ಎಂದು ಬರೆಯೋಣ. ಈಗ 7 ಕ್ಯಾನ್ಸಲ್ ಆಗುತ್ತದೆ. ನೀವಿಲ್ಲಿ ನೋಡಿ, 4×22 ಮಾಡಿದಾಗ 88 ಬರುತ್ತೆ. 4×22 ಮಾಡಿದಾಗ 88 ಬರುತ್ತೆ. ಆ 88 ಪುನಃ 7ರಿಂದ ಗುಣಿಸೋಣ. 88 ಗುಣಿಸಿದಾಗ 616 ಬರುತ್ತದೆ. ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ 616 ಚದರ್ ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು.